ಹಲೋ ಫ್ರೆಂಡ್ಸ್, ಇವತ್ತು ನಾನು ಸಣ್ಣ ಮಕ್ಕಳಿಗೆ ಆಫ್ಟರ್ ಬಿಫೋರ್ ಬಿಟ್ವೀನ್ ಹೇಗೆ ಕಲಿಸೋದು ಅಂತ ತಿಳಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಆಫ್ಟರ್ ಬಿಫೋರ್ ಬಿಟ್ವೀನ್. ಸೊ ಫಸ್ಟಿಗೆ ಆಫ್ಟರ್, ಆಮೇಲೆ ಬಿಫೋರ್, ಆಮೇಲೆ ಬಿಟ್ವೀನ್. ಸೊ ಬರ್ದಾಯಿತು. ಇವಾಗ ಇಲ್ಲಿ ನಂಬರ್ಸ್ ಬರೀಬೇಕು. 1, 2, 3, 4, 5, 6, 7, 8, 9, 10. ಸೊ ಇಲ್ಲಿ 10 ತನಕ ಬರದೆ ಇವಾಗ ಇಲ್ಲಿ ಬರೀಬೇಕು. 2-6 ಆದಮೇಲೆ ಎಷ್ಟು, 9 ಆದಮೇಲೆ ಎಷ್ಟು, 1 ಆದಮೇಲೆ ಎಷ್ಟು. ಸೊ ಇಲ್ಲಿ 2 ಬರ್ತಿದ್ದೀನಿ. ಮಕ್ಕಳಲ್ಲಿ ಕೇಳಬೇಕು 2 ಆದಮೇಲೆ ಎಷ್ಟು, 3. ಸೊ ಅದು 3 ಇಲ್ಲಿ ಬರೆಸಬೇಕು ಮಕ್ಕಳ ಹತ್ರ. ಆಮೇಲೆ ಅದೇ ವಾಪಸ್ 6 ಆದಮೇಲೆ ಎಷ್ಟು, 7. 9 ಆದಮೇಲೆ ಎಷ್ಟು, 10. 1 ಆದಮೇಲೆ ಎಷ್ಟು, 2. ಫಸ್ಟಿಗೆ ನೀವು ಆಫ್ಟರ್ ಇಲ್ಲಾಂದರೆ ಬಿಫೋರ್ ಯಾವುದು ಫಸ್ಟ್ ಇದೆಯಾ ಅದನ್ನ ಮೊದಲು ಕಲಿಸಿ. 1, 3, 4, 5 ದಿವಸ ಕಲಿಸಿ. ಬಿಫೋರ್ ಆಫ್ಟರ್ ಅಂದರೆ ಒಂದರ ಹಿಂದೆ ಯಾವ ನಂಬರ್ಸ್ ಇರುತ್ತೆ ಅಂತ. ನೀವು ಒಂದೇ ದಿವಸದಲ್ಲಿ ಆಫ್ಟರ್ ಕಲಿಸಿ, ಇನ್ನೊಂದು ದಿವಸದಲ್ಲಿ ಬಿಫೋರ್ ಕಲಿಸಿ, ಇನ್ನೊಂದು ದಿವಸದಲ್ಲಿ ಬಿಟ್ವೀನ್ ಕಲಿಸಿದರೆ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೊದಲು ಆಫ್ಟರ್, ಆಫ್ಟರ್ನ 4-5 ದಿವಸ ಕಲಿಸಿ. ನನ್ನ ಮಗಳಿಗೆ ಇವಾಗ ಕಲಿಸ್ತಾ ಇದ್ದೀನಿ, ಅವಳದು ಆಫ್ಟರ್ ಆಗಿದೆ, ಬಿಫೋರ್ ಆಗಿದೆ, ಇವಾಗ ಬಿಟ್ವೀನ್ ಕಲಿತಾ ಇದ್ದಾಳೆ. ಸೊ ಹಾಗೆ ಇನ್ನು ಸ್ವಲ್ಪ ದಿವಸದಲ್ಲಿ ಅವ್ರಿಗೆ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ನಾನು ಈ ರೀತಿ ಡಿವಿಷನ್ ಮಾಡಿ ಕಲಿಸ್ತಾ ಇದ್ದೀನಿ. ಸೊ ಫಸ್ಟಿಗೆ ಯಾವಾಗಲೂ ಆಫ್ಟರ್, ಆಫ್ಟರ್ ಇದೆಯಾ ಬಿಫೋರ್ ಇದೆಯಾ ಅವರ ಬುಕ್ಕಲ್ಲಿ ಯಾವುದಿದೆಯಾ ಅಂತ ನೋಡಿ, ಯಾವುದು ಟೀಚರ್ ಮೊದಲು ಮಾಡಿದ್ದಾರೆ ಅಂತ ಅದನ್ನು ಮಾಡಿಸಿ. ಮಾಡಿಲ್ಲ ಅಂದರೂ ನೀವು ಮಾಡಿದರೂ ತುಂಬ ಉತ್ತಮ, ಅದಕ್ಕೇನು ಇದಿಲ್ವಾ. ಅದಕ್ಕೆ ಇವಾಗ ನಾನು ಆಫ್ಟರ್ ಬಿಫೋರ್ ಆಗಿದೆ ನನ್ನ ಮಗಳದು, ಇವಾಗ ನಿನ್ನೆಯಿಂದ ಬಿಟ್ವೀನ್ ಕಲಿಸ್ತಾ ಇದ್ದೀನಿ. ನೀವು ಯಾವುದೇ ಆಫ್ಟರ್ ಇವಾಗ 10 ಇರಲಿ, ಇಲ್ಲಿ 11, 12, 13, 14 ಯಾವುದೇ ಇರಲಿ, ಮೊದಲಿಗೆ ಇದನ್ನು ಬರೆಸಿ. ಆಮೇಲೆ ಅವರಿಗೆ ಹೇಳಿ 2 ಆದಮೇಲೆ ಎಷ್ಟು ಬರುತ್ತೆ, 6 ಆದಮೇಲೆ ಎಷ್ಟು ಬರುತ್ತೆ, 9 ಆದಮೇಲೆ ಎಷ್ಟು ಬರುತ್ತೆ ಅಂತ. ಎಲ್ಲನ ಮಿಕ್ಸಪ್ ಮಾಡಿದರೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಇನ್ನೊಂದು ರೀತಿಯಲ್ಲಿ ಬರೀತಾರೆ. ಅದು ಯಾವ ರೀತಿ ಅಂತ ಅಂದರೆ ಹೀಗೆ 1, 2, 3, 4, 5, 6, 7, 8, 9, 10. ನೀವು ಒಂದು ವೇಳೆ ಮಕ್ಕಳಿಗೆ ಹೀಗೆ ಕಲಿಸೋದಾದರೆ ಇದರ ಕೆಳಗಡೆ ಎಷ್ಟಿದೆ ಅಂತ ಹೇಳಬೇಕು. ಇದು ಆದರೆ ಇದರ ಹತ್ತಿರ ಯಾವುದಿದೆ ಅಂತ ಹೇಳ್ಬೋದು. ಇದು ಆದರೆ ಇದರ ಕೆಳಗಡೆ ಎಷ್ಟಿದೆ, 2 ಕೆಳಗೆ ಎಷ್ಟು ಬರುತ್ತೆ, 4 ಆದಮೇಲೆ ಎಷ್ಟು ಬರುತ್ತೆ. ಸೊ ಆ ರೀತಿ ಕೇಳ್ಬೋದು. ನಾನು ಇದನ್ನು ಫಾಲೋ ಮಾಡಿದ್ದೀನಿ, ಇದನ್ನಲ್ಲ, ನಾನು ಇದನ್ನು ಫಾಲೋ ಮಾಡ್ತೀನಿ ಅವಳಿಗೆ. ಸೊ ಸ್ಲೇಟಲ್ಲಿ ಫಸ್ಟ್ ಸೈಡಲ್ಲಿ ಇದನ್ನು ಬರೆದು ಆಮೇಲೆ ಸೈಡಲ್ಲಿ ಕೇಳ್ತೀನಿ ಅವಳಿಗೆ ಅಂದರೆ ಇದಾದಮೇಲೆ ಎಷ್ಟು, ಇದಾದಮೇಲೆ ಎಷ್ಟು. ಅವಾಗ ಬೇಗ ಬೇಗ ಮಾಡ್ತಾರೆ. ಇದು ನೀವು ಒಂದು ಸಲ ಮಾಡಿ ಆದಮೇಲೆ ಆಫ್ಟರ್, ಇವಾಗ ಒಂದು ಸಲ ನಿಮ್ಮ ಮಾಡಿ ಆಯಿತು, ನೀವು ಕಲಿಸಿ ಆಯಿತು. ಸೊ ಒಂದು 2 ದಿವಸ ಬಿಟ್ಟು ಅವರಿಗೆ ನೀವೊಂದು ಎಕ್ಸಾಮ್ ಕೊಡಿ, ಅಂದರೆ ಸ್ಲೇಟಲ್ಲಿ ಹೇಗೆ ಬರೀತಾರೆ, ಹೇಗೆ ಬರೀತಾರೆ ಅಂತ. ಅವಾಗ ಅವರಿಗೆಲ್ಲ ನೆನಪು ಬರುತ್ತೆ, ತುಂಬ ಈಸಿ ಆಗುತ್ತೆ. ಇವಾಗ ಬಿಫೋರಿಗೆ ಹೋಗೋಣ. ಹೀಗೆ ಬರೋದಾದರೆ ನೀವು ಈ ರೀತಿ ಬರೀಬೇಕಾಗುತ್ತೆ, ಆವಾಗ ಅವ್ರಿಗೆ ಸುಲಭ ಆಗುತ್ತೆ, ಅರ್ಥ ಆಗುತ್ತೆ ಅಲ್ಲ. ಹೀಗೆ ಬರೆದ್ರು ಗೊತ್ತಾಗುತ್ತೆ ಮಕ್ಕಳಿಗೆ. ಓಕೆ, ಇವಾಗ ಇಲ್ಲಿ ಹೀಗೆ ಬರೆದೆ, ಕೇಳಬೇಕು 4 ಮುಂಚೆ ಯಾವುದಿದೆ, 4 ಬಿಫೋರ್ ಏನಿದೆ. ಆವಾಗ ಹೇಳ್ತಾರೆ 3 ಅಂತ. ಸೊ 3 ಬರೀರಿ. ಆಮೇಲೆ 6 ಮೊದಲು ಯಾವುದು, 5. 8 ಮೊದಲು ಯಾವುದು, 7. 9 ಮೊದಲು, 10 ಮೊದಲು, 9. ಸೊ ಇದಿಷ್ಟು. ಇದೇ ರೀತಿ ಬಿಟ್ವೀನ್ ಕೂಡ ಹಾಗೆ ಮಾಡ್ಬೋದು.
ಮೊದಲು ಇದನ್ನು ಬರೆದು ಆಮೇಲೆ ಒಂದು ಬರೆದು ಆಮೇಲೆ ಮೂರು ಬರೆದು ನಡುವೆ ಡ್ಯಾಶ್ ಮಾಡಿದರೆ ಡ್ಯಾಶ್ ಬರೆದ್ರೆ ಕೇಳ್ಬೋದು ಒಂದಾದಮೇಲೆ ಎಷ್ಟು ಎರಡಾದಮೇಲೆ ಎಷ್ಟು ಅಂತ. ಸೊ ಆವಾಗ ಮಕ್ಕಳಿಗೆ ತುಂಬ ಈಸಿಯಾಗಿ ಮಾಡೋಕ್ಕಾಗುತ್ತೆ. ಇದೇ ರೀತಿ ತುಂಬ ಜನ ಮಾಡಿರ್ಬೋದು, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಇದನ್ನು ಮಾಡಿದ್ದೀನಿ. ನನ್ನ ಮಗಳಿಗೆ ಮಾಡಿ ಅವಳು ಇವಾಗ ಆ ಬಿಫೋರ್ ಆಫ್ಟರ್ ಚೆನ್ನಾಗಿ ಮಾಡ್ತಾಳೆ. ಸೊ ಅದಕ್ಕೆ ನನಗನ್ನಿಸ್ತು ನಿಮ್ಮ ಜೊತೆ ಶೇರ್ ಮಾಡುವಂತ. ಐ ಹೋಪ್ ನಿಮ್ಗೆ ಇಷ್ಟವಾಗಬಹುದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅದಂಗೆ ಬಾಯ್, ಟೇಕ್ ಕೇರ್.